ಭಾರತ ಟಿ ಟ್ವೆಂಟಿ ತಂಡಕ್ಕೆ ಮುಂದಿನ ನಾಯಕ ಯಾರು ರೋಹಿತ್ ಶರ್ಮಾ ಅವರು ವಿದಯನ ಘೋಷಣೆ ಮಾಡಿದ್ದಾರೆ ಬಿ ಸಿ ಸಿ ಐಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಜಡೇಜಾ ಮೂರು ಜನ ಕೂಡ ಹೇಳಿದರು ನಾವು ಟಿ ಟ್ವೆಂಟಿ ಕ್ರಿಕೆಟ್ ಇನ್ನು ಮುಂದೆ ಆಡೋದಿಲ್ಲ ಜಸ್ಟ್ ಐ ಪಿ ಎಲ್ನ ಆಡ್ತೀವಿ ಅಂತ ಇದೀಗ ಬಿ ಸಿ ಸಿ ಐಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ರೋಹಿತ್ ಶರ್ಮಾ ಅವರ ಜಾಗನ ತುಂಬೋರು ಯಾರು ಆ್ಯಸ್ ಎ ಕ್ಯಾಪ್ಟನ್ ಆಗಿ ನಿಮಗೆ ಗೊತ್ತು ಎಮ್ ಎಸ್ ಧೋನಿ ಇದಕ್ಕಿಂತ ಮುಂಚೆ ಬೆಂಕಿ ಕ್ಯಾಪ್ಟನ್ ಆಗಿದ್ದರು ಟಿ ಟ್ವೆಂಟಿ ಚಾಂಪಿಯನ್ಶಿಪ್ನ ನಮಗೆ ತಗೊಂಬಂದು ಕೊಟ್ಟರು ಇದೀಗ ರೋಹಿತ್ ಶರ್ಮಾ ತಗು ಕೂಡ ತಗೊಂಬಂದು ಕೊಟ್ಟು ವಿದಾಯ ಹೇಳಿದ್ದಾರೆ ನೆಕ್ಸ್ಟ್ ಕ್ಯಾಪ್ಟನ್ ಯಾರು ಆಗ್ಬೋದು ನೋಡೋದಾದರೆ ಅದಕ್ಕೆ ಫಸ್ಟ್ ಕ್ಯಾಂಡಿಡೇಟು ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾ ಟಿ ಟ್ವೆಂಟಿ ತಂಡದ ವೈಸ್ ಕ್ಯಾಪ್ಟನ್ನು ಸೆಕೆಂಡ್ ಕ್ಯಾಂಡಿಡೇಟು ಬೂಮ್ರಾ ಥರ್ಡ್ ಕ್ಯಾಂಡಿಡೇಟು ಸೂರ್ಯಕುಮಾರ್ ಯಾದವ್ ಫೋರ್ತ್ ಕ್ಯಾಂಡಿಡೇಟು ಋಷಬ್ ಪಂತ್ ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯಾಗೆ ಕ್ಯಾಪ್ಟನ್ಸಿ ಕೊಟ್ಟರೆ ಬೆಟರ್ ಆಗಿರುತ್ತೆ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲ ಕೂಡ ಸಖತಾಗಿ ಕಂಟ್ರೋಲ್ ಮಾಡ್ತಾರೆ ಆದರೆ ಐ ಪಿ ಎಲ್ ಅಲ್ಲಿ ಮಾತ್ರ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಬೇಡ ರೋಹಿತ್ ಶರ್ಮಾ ಮಾಡಬಹುದು ಟೀಮ್ ಇಂಡಿಯಾ ತಂಡಕ್ಕೆ ನಾನು ಮಾತಾಡ್ತಿರೋದು ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಬೆಸ್ಟ್ ಕ್ಯಾಪ್ಟನ್ಸಿ ಅಂತಲೇ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ ಎಲ್ಲ ಕಡೆಯಿಂದ ಒಂದು ಒಳ್ಳೆ ಆಲ್ರೌಂಡರ್ ಆಗಿರ್ತಾರೆ ನನ್ನ ಪ್ರಕಾರ ಬೆಸ್ಟ್ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಇಲ್ಲ ಅಂತ ಹೇಳಿದರೆ ರಿಷಬ್ ಪಂತ್ಗೆ ಕೊಟ್ಟರೆ ಬೆಸ್ಟ್ ಯಾಕೆ ಗೊತ್ತಾ ವಿಕೆಟ್ ಕೀಪರ್ಗೆ ಕ್ಯಾಪ್ಟನ್ಸಿ ಕೊಟ್ಟರೆ ಟೀಮ್ನ ಆರಾಮಾಗಿ ಲೀಡ್ ಮಾಡ್ತಾರೆ ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಟೀಮ್ ಇಂಡಿಯಾ ತಂಡಕ್ಕೆ ಮುಂದಿನ ಟಿ ಟ್ವೆಂಟಿಗೆ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಜಿಂಬಾಬೆ ವಿರುದ್ಧ ಗಿಲ್ನ ಘೋಷಣೆ ಮಾಡಿದ್ದಾರೆ ಶ್ರೀಲಂಕಾ ವಿರುದ್ಧ ಹೊಸ ಕ್ಯಾಪ್ಟನ್ ಬರ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ